ಮುಂದಿನ ಅಂಶ ಮನೆ ಮದ್ದು. ಈ ಮನೆ ಮದ್ದು ಭಾಗದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಂತಂದ್ರೆ ಪ್ರಧಾನ ಅಂಶ ಏನಂದ್ರೆ ಈ ತಲೆನೋವಿಗೆ ಆಕುಪ್ರೆಷರ್ ಚಿಕಿತ್ಸೆ ಏನು, ಹೆಡ್ಡೇಕ್ ಅಂದ್ರೆ ಹೆಡ್ಡೇಕ್ ಅಂದ್ರೆ ತಲೆನೋವು. ಈ ತಲೆನೋವು ಅನ್ನೋದೇ ಯಾವ ತರ ಬರುತ್ತೆ, ಯಾವ ಕಾರಣಗಳಿಂದ ಬರುತ್ತೆ, ಅದಕ್ಕೆ ಬರೋಕ್ಕೆ ಏನು ಕಾರಣಗಳಿದೆ, ಯಾವ ಕಾರಣಗಳಿದೆ, ಆ ಕಾರಣದಿಂದ ಬಂದಿರುವಂತ ಈ ತಲೆನೋವನ್ನು ಯಾವ ತರ ಪರಿಷ್ಕರಿಸ್ಬೋದು, ಯಾವ ತರ ನಾವು ವಾಸಿ ಮಾಡ್ಕೋಬಹುದು, ಇದೆಲ್ಲ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಅದನ್ನು ಪ್ರಧಾನವಾಗಿ ಆಕುಪ್ರೆಷರ್ನಿಂದ ಯಾವ ತರ ಪರಿಷ್ಕಾರಗಳು ಏನಿದೆ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ. ಸ್ನೇಹಿತರೆ, ಈ ತಲೆನೋವು ಅನ್ನೋದು ಅಂದ್ರೆ ನಮ್ಮ ತಲೆಭಾಗದಲ್ಲಿ ಹಿಂಭಾಗ ಬರಬಹುದು, ಮೇಲೆ ಬರಬಹುದು, ಸೈಡ್ಸ್ ಬರಬಹುದು ಅಲ್ವಾ. ಸೊ ಈ ಬದಲಿಗೆ ಸೊ ಈ ಬದಲಿಗೆ ಬರಬಹುದು, ಇಲ್ಲಾಂದ್ರೆ ಕಿವಿವರೆಗೂ ಬರಬಹುದು, ಇಲ್ಲಾಂದ್ರೆ ಈ ಈ ಎರಡು ಈ ಐಬ್ರೋಸ್ ಇದೆಲ್ಲ ಈ ಮಧ್ಯವರೆಗೂ ಬರಬಹುದು, ಈ ಮುಂದಿನ ತಲದಲ್ಲಿ ಬರಬಹುದು, ಎಲ್ಲಾದರೂ ಬರಬಹುದು. ಸೊ ಆ ತಲೆನೋವು ಅನ್ನೋದು ವಿಧ ವಿಧ ಪ್ರದೇಶದಲ್ಲಿ ಬರ್ತಾ ಇರ್ತದೆ, ತಲೆ ಮೇಲೆ ಹಿಂಭಾಗ ಎಲ್ಲ ಕಡೆ ಅಲ್ವಾ. ಸೊ ಈತ ಯಾವ ಯಾವ ಪರಿಸ್ಥಿತಿಯಲ್ಲಿ ಯಾವ ರೋಗದಿಂದ ಇಲ್ಲಾಂದ್ರೆ ಯಾವ್ದ ಬೇರೆ ಪರಿಣಾಮದಿಂದ ಈ ತಲೆನೋವು ಬರುತ್ತೆ, ಎಲ್ಲಿ ಬರುತ್ತೆ, ಇದೆಲ್ಲ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಅದು ಕಾರಣಗಳೇನು ಅಂತ ತಿಳ್ಕೊಳ್ಳೋಣ, ಆಮೇಲೆ ಪರಿಷ್ಕಾರಗಳು. ಈಗ ತಲೆನೋವು ತಲೆ ಯಾವುದೇ ಪ್ರದೇಶದಲ್ಲಿ ಬಂದಿರೋ, ಅಂದ್ರೆ ತಲೆ ಹಿಂದೆ ಮುಂಭಾಗದಲ್ಲಿ ಎಲ್ಲೇ ಬಂದಿರೋ ಸ್ನೇಹಿತರೆ, ಖಂಡಿತವಾಗಿ ಒಂದ್ಸರಿ ಅರ್ಧ ತಲೆನೋವು ಬರುತ್ತೆ, ಒಂದ್ಸರಿ ಪೂರ್ಣ ತಲೆನೋವು ಬರುತ್ತೆ, ಇದನ್ನು ಇದೆ ಅಲ್ವಾ. ಸೊ ಇದಕ್ಕೆಲ್ಲ ಕಾರಣಗಳು ಸುಮಾರು ಕಾರಣಗಳಿದೆ. ಮೊದಲನೇ ಸ್ವಲ್ಪ ಕಾರಣಗಳೇನೆಂದರೆ ಯಾವುದೇ ಸ್ವಲ್ಪ ಜನಕ್ಕೆ ಸೈನಸ್ ಆಗಿರ್ತದೆ, ನೆಗಡಿ ಆಗಿರ್ತದೆ, ಆಮೇಲೆ ಅಧಿಕ ರಕ್ತ ಒತ್ತಡ, ಬ್ಲಡ್ ಪ್ರೆಷರ್, ಇಲ್ಲಾಂದ್ರೆ ಅಸಿಡಿಟಿ ಅಲ್ವಾ. ಅಸಿಡಿಟಿಯಿಂದನೂ ಈ ತಲೆನೋವು ಬರುತ್ತಲ್ಲ, ಅಸಿಡಿಟಿ ಬಂದರೆ ತಲೆನೋವು ಬರುತ್ತೆ, ಅಜೀರ್ಣ ಆದರೆ ತಲೆನೋವು ಬರುತ್ತೆ, ಮತ್ತೆ ಇದೆಲ್ಲ ಬರ್ತಾ ಇರ್ತದೆ, ಮೈಗ್ರೇನ್ ಮೈಗ್ರೇನ್ ಬಂದರೆ ತಲೆನೋವು ಬರುತ್ತೆ. ಸೊ ಇಂಥ ಅಂಶಗಳಿಂದ ತಲೆನೋವು ಬರೋದು, ನಾವು ತಲೆನೋವು ಉಂಟಾಗ್ತಾ ಇರ್ತದೆ, ಅದು ನಾವು ಅನುಭವಿಸ್ತಾ ಇರ್ತೀವಿ, ಅದು ಕಂಡಿರ್ತೀವಿ ಅಲ್ವಾ. ಈಗ ಈ ತಲೆನೋವು ಅನ್ನೋದು ಒಂದು ರೋಗ ಅಲ್ಲ ಸ್ನೇಹಿತರೆ, ಇದು ಒಂದು ಲಕ್ಷಣ, ನಮ್ಮ ದೇಹದಲ್ಲಿ ನಾವು ಅನುಭವಿಸುವಂಥ ಒಂದು ಲಕ್ಷಣ ಅಂತ ಹೇಳ್ಬೋದು. ಸೊ ಅದಕ್ಕೆ ಏನಾಗುತ್ತೆ, ವಿವಿಧ ಸಮಸ್ಯೆಗಳಿಂದ ಈ ತಲೆನೋವು ವಿವಿಧ ಭಾಗದಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ ಅಲ್ವಾ, ಅದು ನಾವು ಕಾಣಿಸ್ತಾ ಇರ್ತೀವಿ, ಅದು ನಮಗೆ ಕಾಣಿಸ್ತಾ ಇರ್ತದೆ. ಈ ನವೀನ ಪ್ರದೇಶವು ಸಾಮಾನ್ಯವಾಗಿ ಏನಾಗುತ್ತೆ, ಎಷ್ಟೋ ಅಂಶಗಳಿಂದ ಆಗ್ತದೆ ಅಂತ ನಾನು ಹೇಳಿದ್ದೀನಿ. ಮೊದಲನೇದಾಗಿ ಏನು ಮಾಡೋಣ, ಈ ತಲೆನೋವು ಅನ್ನೋದು ಬರೋದಕ್ಕೆ ಶೀತ ಒಂದು ಕಾರಣ, ಅಂದರೆ ಕೋಲ್ಡ್. ಆವಾಗ ಏನಾಗುತ್ತೆ, ಕೋಲ್ಡ್ ಬಂದರೆ ಏನಾಗುತ್ತೆ, ಈ ಕೋಲ್ಡ್ ಅನ್ನೋದು ಈ ತಲೆನೋವು ಅನ್ನೋದು ಈ ಬದಿಗೆಲೆ ಬರ್ತದೆ, ಅಂದರೆ ಒಂಥರ ಸೈಡ್ಸ್ಗೆ ಬರುತ್ತೆ, ಸೈಡ್ಸ್ ಈ ತಲೆನೋವು ಇಲ್ಲಿ ಸ್ವಲ್ಪ ಈ ಸೈಡ್ಸ್ಗೆ ಬರ್ತಾ ಇರ್ತದೆ, ಅದು ಶೀತದಿಂದ ಬರೋದು, ಅಂದರೆ ಕೋಲ್ಡಿಂದ ಬರೋಂಥ ತಲೆನೋವು ಅನ್ನ ಅರ್ಥ. ಆಮೇಲೆ ಅಸಿಡಿಟಿಯಿಂದ ಬರುತ್ತೆ ಸ್ನೇಹಿತರೆ. ಸೊ ಅವಾಗ ಏನಾಗುತ್ತೆ ಗೊತ್ತಾ, ಅದು ಅಸಿಡಿಂದ ಬರೋದು ಖಂಡಿತವಾಗಿ ಮೇಲೆ ಭಾಗದಲ್ಲಿ ಹಿಂಭಾಗದಲ್ಲಿ, ಅಂದರೆ ಹಿಂದಿನ ನಮ್ಮ ತಲೆಗೆ ಹಿಂದಿ ಭಾಗದಲ್ಲಿ ಹಿಂದಿನ ಭಾಗ, ಆಮೇಲೆ ಮೇಲೆ ಭಾಗ, ಈ ಎರಡು ಭಾಗದಲ್ಲಿ ಬರೋದು ಅಸಿಡಿಟಿಯಿಂದ ಬರೋಂಥ ತಲೆನೋವು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮೈಗ್ರೇನಿಂದ ಬರೋಂಥ ತಲೆನೋವು, ಮೈಗ್ರೇನಿಂದ ಬರೋಂಥ ತಲೆನೋವು ಏನಾಗುತ್ತೆ ಅಂದರೆ ಈ ಎರಡು ಬದಿಯಲ್ಲಿ ಶುರುವಾಗಿ ಕಿವಿವರೆಗೂ ಬರುತ್ತೆ, ಪೂರ್ತಿ ಕಿವಿವರೆಗೂ ಈ ಎರಡು ಬದಿಯಲ್ಲಿ ಮತ್ತು ಕಿವಿವರೆಗೂ ಬರೋಂಥ ಈ ತಲೆನೋವು ನಾವು ಏನಂತೀವಿ ಅಂದರೆ ಮೈಗ್ರೇನಿಂದ ಬರೋಂಥ ತಲೆನೋವು ಅಂತ ಹೇಳ್ತೀವಿ ಅಲ್ವಾ. ಆಮೇಲೆ ಅಧಿಕ ರಕ್ತ ಒತ್ತಡದಿಂದ ಬಂದಿರುವಂಥ ತಲೆನೋವು ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ಪೂರ್ತಿ ಈ ಕಣ್ಣಿನ ಹುಬ್ಬುಗಳಿದೆಲ್ಲ, ಕಣ್ಣಿನ ಹುಬ್ಬುಗಳು ಮತ್ತು ಸೊ ಈ ಇದೆಲ್ಲನೂ ಅಂದರೆ ಈ ಪೂರ್ತಿ ಇದೆಲ್ಲ ನಮಗೆ ಅಧಿಕ ರಕ್ತ ಒತ್ತಡಿದ್ರೆ ಇಲ್ಲಿ ಕಾಣಿಸ್ತಾ ಇರ್ತದೆ. ಈ ಪೂರ್ತಿ ಈ ಕಣ್ಣಿನ ಹುಬ್ಬುಗಳಿದೆಲ್ಲ, ಈ ಹುಬ್ಬುಗಳ ಮಧ್ಯದಲ್ಲಿ ಇದೆಲ್ಲ ಮೇಲಿನ ಭಾಗ ಎಲ್ಲನೂ ಪೂರ್ತಿ ನಮಗೆ ನೋವು ಕಾಣಿಸ್ತಾ ಇರ್ತದೆ, ಅದು ಆ ತಲೆನೋವು ಬರೋದು ಅಧಿಕ ರಕ್ತ ಒತ್ತಡ. ಸೊ ಇದೆಲ್ಲ ಪ್ರಾಧಾನ್ಯವಾಗಿ ನೀವು ಗುರುತಿಸಬೇಕು. ಸೊ ಯಾವಾಗ್ಲೂ ಈ ಥರ ಆಗ್ತಾ ಇದೆ ಅಂದರೆ ಓಕೆ ಈ ಕಾರಣದಿಂದ ಇದಾಗಿದೆಯಾ ಅಂತ ಇನ್ನು ಯಾರಾದರೂ ನಿಮಗೆ ಕೇಳ್ತಾರೆ, ಸೊ ನನಗೆ ಈ ಥರ ಆಗ್ತಾ ಇದೆ ಅಂತ ಹೇಳುವಾಗ ನೀವು ಅವ್ರಿಗೆ ಸಲಹೆಗಳು ಕೊಡೋಕ್ಕೆ ಅವಕಾಶ ಇರುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿದ್ರೆ ಖಂಡಿತವಾಗಿ ನೀವು ಅವ್ರಿಗೆ ಸಹಾಯ ಮಾಡ್ಬೋದಲ್ವಾ. ಆ ಥರ ಆಮೇಲೆ ತಲೆ ಇದು ಈ ಇನ್ನೊಂದು ಇಲ್ಲೇನಾಗ್ತದೆ ಅಂದರೆ ಈ ತಲೆ ಮುಂದೆ ಭಾಗ ಮತ್ತು ಈ ಹುಬ್ಬಿನ ಮಧ್ಯದಲ್ಲಿ ಇಲ್ಲಿಂದ ಮೇಲೆಗೂ ಹೋಗುತ್ತೆ. ಯಾವುದು ಅಧಿಕ ರಕ್ತ ಒತ್ತಿದ್ರೆ ಆ ತಲೆನೋವು ಅನ್ನೋದು ಮೇಲೆಗೂ ಹೋಗುತ್ತೆ, ತಲೆ ಮೇಲೇನೂ ಹೋಗುತ್ತೆ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟು ಕಾರಣಗಳು ಇದೆ ಯಾವುದು ತಲೆನೋವು ಬರಕ್ಕೆ, ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಮೊದಲನೇದು ಏನದು, ಈ ಶೀತದಿಂದ ಬರುವಂಥ ತಲೆನೋವು, ಶೀತದಿಂದ ಬಂದಿರುವಂಥ ತಲೆನೋವು ಅಂದರೆ ಯಾವುದೇ ಶೀತ ಜನರಲ್ ಅಂದರೆ ಹೇಳ್ಬೇಕಂದ್ರೆ ಯಾವುದೇ ರೀತಿಯ ತಲೆನೋವು ಬರ್ಬೋದು, ತಲೆನೋವು ಅನ್ನೋದು ಯಾವುದೇ ರೀತಿ ಬರಲಿ, ಆದರೆ ಈ ಜನರಲ್ ಹೆಡ್ಡೇಕ್ಗೆ ಪ್ರತಿಯೊಂದು ಹೆಡ್ಡೇಕು ಅಂದರೆ ಜನರಲ್ ಹೆಡ್ಡೇಕು ಯಾವುದೇ ರೀತಿಯಿಂದ ಬಂದಿರುವಂಥ ತಲೆನೋವಿಗೆ ಒಂದು ಪರಿಷ್ಕಾರ ಇದೆ, ಆ ಪರಿಷ್ಕಾರ ನಿಮಗೆ ತೋರಿಸ್ತೀನಿ ಈ ಆಕುಪ್ರೆಷರಲ್ಲಿ, ಅದು ನೀವು ದಯವಿಟ್ಟು ಪಾಲನೆ ಮಾಡಿ. ಸೊ ಆ ಪಾಯಿಂಟ್ಗಳು ನೀವು ಇದು ಮಾಸ್ಟರ್ ಪಾಯಿಂಟ್ ಅಂತ ಇದೆ ಹೆಡ್ಡೇಕ್ಗೆ, ಮಾಸ್ಟರ್ ಪಾಯಿಂಟು ನಿಮಗೆ PDF ಕಲಿಸ್ತೀನಿ, ಅದರಲ್ಲಿ ನೀವು ನೋಡ್ಕೋಬೋದು, ಆದರೆ ಈಗ ನೇರವಾಗಿ ತೋರಿಸ್ತಾ ಇದ್ದೀನಿ, ದಯವಿಟ್ಟು ಗಮನಿಸ್ಕೊಳ್ಳಿ. ನೋಡಿ, ಯಾವುದೇ ಎರಡು ಎರಡು ಕೈಯಲ್ಲಿ
ಈ ಹೆಬ್ಬೆರಳು ಇದೆಲ್ಲ, ಹೆಬ್ಬೆರಳು ಹಿಂಭಾಗ, ಹೆಬ್ಬೆರಳು ಈ ಹೆಬ್ಬೆರಳಿಗೆ ಹಿಂಭಾಗ. ಓಕೆ, ಹಿಂಭಾಗ, ಹಿಂಭಾಗ ಎಲ್ಲಿರುತ್ತೆ? ಈ ಉಗುರು ಇದೆಲ್ಲ, ಉಗುರು ಪಕ್ಕದಲ್ಲಿ ಒಂದು ಪಾಯಿಂಟು, ಈ ಪಕ್ಕದಲ್ಲಿ ಒಂದು ಪಾಯಿಂಟ್, ಈ ಪಕ್ಕದಲ್ಲಿ ಒಂದು ಪಾಯಿಂಟ್, ಈ ಎರಡು ಪಾಯಿಂಟ್ಸ್. ಓಕೆ, ಇಲ್ಲಿ ಇಲ್ಲಿ ಈ ಎರಡು ಪಾಯಿಂಟ್ಸು ಏನಾಗುತ್ತೆ, ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಓಕೆ, ಒಂದು 20 ಸಾರಿ ನೀನು ಹೇಳಿದಲ್ಲ, ಒಂದು 10 ಸಾರಿ ಮಾಡಿ, ಒಂದು ಒಂದು ಬಾರಿ 10 ಸಾರಿ, 10 ಸಾರಿ, ಮಧ್ಯಾಹ್ನ 10 ಸಾರಿ, ಸಾಯಂಕಾಲ 10 ಸಾರಿ ಅಲ್ವಾ, ಯಾವುದೇ ಇದು ಮಾಡೋಕ್ಕೆ ಮುಂಚೆ. ಸೊ ಆಗ ಕೂತ್ಕೊಂಡು ಸ್ಟ್ರೈಟಾಗಿ ಕೂತ್ಕೊಂಡು ಒಂದು 4-5 ಸಾರಿ ದೀರ್ಘವಾದ ಉಸಿರಾಟ ತಗೊಂಡು ಆಮೇಲೆ ಪ್ರಾರಂಭಿಸ್ಕೊಳ್ಳಿ. ರೈಟ್. ಸೊ ಈ ಹೆಬ್ಬೆರಳಿಗೂ ಈ ಪಕ್ಕದಲ್ಲಿ ಈ ಪಕ್ಕದಲ್ಲಿ ಅದು ಹಿಂಭಾಗ, ಮುಂದಿನ ಭಾಗದಲ್ಲ ಹಿಂಭಾಗ, ಎರಡು ಹೆಬ್ಬೆರಳಿಗೆ, ಎರಡು ಹೆಬ್ಬೆರಳಿಗೆ ನಿಮಗೆ ಈ ಪಾಯಿಂಟ್ ಸಿಗತ್ತೆ. ಇದು ನೀಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಒಂದು 10 ರಿಂದ 20 ಸಾರಿ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯ ತಲೆನೋವಿಗೆ ಈ ಮಾಸ್ಟರ್ ಪಾಯಿಂಟನ್ನು ನೀವು ಮಾಸ್ಟರ್ ಪಾಯಿಂಟನ್ನು ಸೊ ಈ ತೋರಿಸಿದಂಥ ಎರಡು ಮಾಸ್ಟರ್ ಪಾಯಿಂಟ್ಸ್ ಇವು, ಇವು ಹೆಡ್ ಏಕ್ ಮಾಸ್ಟರ್ ಪಾಯಿಂಟ್ಸ್, ದಯವಿಟ್ಟು ಅದು ಒತ್ತಿ. ಆಮೇಲೆ ಕೊನೆಯದಾಗಿ ಏನು ಮಾಡಬೇಕು, ಇದು ಅದಾದಮೇಲೆ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಇದೆ ನೋಡಿ, ಪ್ರತಿ ಎರಡು ಕೈಯಲ್ಲಿ ಇರ್ತದೆ. ನೀವು ಈ ಆಕುಪ್ರೆಷರ್ ಅನ್ನೋದು ಇನ್ನೊಂದು ಹೇಳಿದೀನಿ, ಎರಡು ಕೈಯಲ್ಲಿ ಮಾಡ್ತಾ ಇರಿ ಅಂತ ಹೇಳಿದೀನಿ ನಿನ್ನೆ ನಾನು ಹೇಳುವಾಗ. ಎರಡು ಕೈಯಲ್ಲಿ ಮಾಡೋದು ಒಳ್ಳೇದು, ನಾನು ಒಂದು ಕೈಯಲ್ಲಿ ತೋರಿಸ್ತಾ ಇರ್ತೀನಿ ನಿಮಗೆ, ಆದರೆ ನೀವು ಮಾಡುವಾಗ ಎರಡು ಕೈಯಲ್ಲಿ ಮಾಡಿ, ಇನ್ನು ಯಾರಿಗಾನ ಹೇಳ್ಕೊಡ್ಬೇಕಂದ್ರೂ ಎರಡು ಕೈಯಲ್ಲಿ ಮಾಡೋಕ್ಕೆ ಇಲ್ಲಿ ನೋಡಿ. ಈ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್, ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಎಲ್ಲಿರ್ತದೆ? ಈ ರಿಸ್ಟ್ ಕ್ರೀಜ್ ಅಂತ ಇದೆ, ಈ ರಿಸ್ಟ್, ರಿಸ್ಟ್ ಅಂದರೆ ಇಲ್ಲಿ ಇಲ್ಲಿ ಎಂಡ್ ಆಗುತ್ತಲ್ಲ, ಅಲ್ಲಿಂದ ಒಂದು ಎರಡು ಬೆರಳು ಇಟ್ಕೊಳ್ಳಿ, ಎರಡು ಬೆರಳು, ಒಂದು ಎರಡು ಬೆರಳು ಈಗ ಇಟ್ಕೊಳ್ಳಿ, ಇಟ್ಕೊಂಡು ಒಂದು ಪಾಯಿಂಟು ಇಲ್ಲಿ ಲೊಕೇಟ್ ಆಗುತ್ತೆ, ಮತ್ತು ಇಲ್ಲಿ ಇಲ್ಲಿ ನೀವು ಇದು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಅಂದರೆ ಇದು ಈ ಪಾಯಿಂಟು ಈ ಕಡೆ ಈ ಕಡೆ ಅಂತ ನಿಮ್ಗೇನು ಸಂಶಯ ಬೇಡ. ನೇರವಾಗಿ ನಿಮ್ಮ ಮಧ್ಯ ಬೆರಳಿದೆಲ್ಲ ಒಂದು ಲೈನ್ ಹಾಕ್ಕೊಳ್ಳಿ, ಒಂದು ಲೈನ್ ಹಾಕ್ಕೊಂಡು, ಲೈನ್ ಹಾಕ್ಕೊಂಡು ಇಲ್ಲಿ ತೊಗೊಂಡು ಬನ್ನಿ, ಸ್ಟ್ರೇಟ್ ಸ್ಟ್ರೈಟ್ ಆಗಿ. ಈ ಇದು ಒಂದು ಲೈನ್ ಹಾಕ್ಕೊಳ್ಳಿ, ಇಲ್ಲಿ ಒಂದು ಗೀತ ಇದು, ಒಂದು ರೇಖಾ ಅಂತ ಈಗ ಹಾಕ್ಕೊಳ್ಳಿ. ಆ ಎರಡಿಂದ ಸ್ವಲ್ಪ ಎರಡು ಬೆರಳು ಕೆಳಗಡೆ ತಗೊಳ್ಳಿ, ಅವಾಗ ಅದೇ ಲೈನ್ ಕಂಟಿನ್ಯೂ ಮಾಡಿ ಒಂದು ಎರಡು ಬೆರಳು, ಅವಾಗ ನಿಮ್ಗೆ ಸಿಗುವಂಥ ಪಾಯಿಂಟು ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್. ಈ ಪಾಯಿಂಟನ್ನು ದಯವಿಟ್ಟು ಮತ್ತೆ ಒಂದು 8 ರಿಂದ 10 ಇಲ್ಲಾಂದರೆ 10 ರಿಂದ 20 ಸಾರಿ ನಿಧಾನವಾಗಿ ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಪ್ರೆಸ್ ಮಾಡಿ ರಿಲೀಸ್ ಮಾಡಿ. ಸೊ ಇದು ಇದು ಜನರಲ್ ಹೆಡ್ಏಕ್ ಸ್ನೇಹಿತರೆ, ಯಾವುದೇ ಹೆಡ್ಏಕ್, ಯಾವುದೇ ರೀತಿಯಿಂದ ಯಾವುದೇ ಕಾರಣದಿಂದ ಬಂದಿರುವಂಥ ಹೆಡ್ಏಕ್ಗೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಇದು ಒಂದು ಪರಿಹಾರ. ಓಕೆ, ಎರಡನೇದು, ಈ ನಮ್ಗೆ ಯಾವುದೇ ಒಂದು ಅಸಿಡಿಟಿ ಬಂದಿದೆ ಅಂತ ಇಟ್ಕೊಳ್ಳಿ. ಅಸಿಡಿಟಿ ಅಂದರೆ ನಮ್ಮ ಒಳಗಡೆ ಆಮ್ಲಯುತ ಹೆಚ್ಚಾಗಿದೆ, ಅದರಿಂದ ನಮಗೆ ಹೆಡ್ಏಕ್ ಬಂದಿದೆ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡಬೇಕಂದ್ರೆ, ಸೊ 3 ಸ್ಟೆಪ್ಸ್ ಇದೆ ಈ ಅಸಿಡಿಂದ ಅಸಿಡಿಟಿಯಿಂದ ಬಂದಿರುವಂಥ ಹೆಡ್ಏಕ್ಗೆ ಪರಿಹಾರ 3 ಸ್ಟೆಪ್ಸ್ ಇದೆ, ಒಂದೊಂದು ಹೇಳ್ತಾ ಹೋಗ್ತೀನಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಮೊದಲನೇದು ಆಮ್ಲಯುತ ಬಿಂದುಗಳು ಪ್ರೆಸ್ ಮಾಡಬೇಕು, ಮೊದಲನೇದು ಆಮ್ಲಯುತ ಬೀಜಗಳು. ಆಮ್ಲಯುತ ಈ ಬಿಂದುಗಳು ಎಲ್ಲಿ ಎಲ್ಲಿರ್ತದೆ ಅಂದರೆ ಎರಡು ಕೈಯಲ್ಲಿ ಇದು ಈ ತೋರ್ ಬೆರಳಿದೆಲ್ಲ, ತೋರ್ ಬೆರಳು ಮೇಲೆ ಭಾಗದಲ್ಲಿ ನೋಡ್ಕೊಳ್ಳಿ. ಮೇಲೆ ಭಾಗದಲ್ಲಿ ಹೇಗಿರುತ್ತೆ ಅಂದರೆ, ಈಗ ಈ ಥರ ಇಟ್ಕೊಂಡ್ರೆ ಈ ಇದರಲ್ಲಿ ಈ ಕಡೆ ಈ ಉಗುರಿದೆಲ್ಲ, ಉಗುರು ಪಕ್ಕದಲ್ಲಿ ಒಂದು ಪಾಯಿಂಟು, ಮತ್ತೆ ಈ ಮಧ್ಯದಲ್ಲಿ ಒಂದು ಪಾಯಿಂಟು. ಓಕೆ, ಮಧ್ಯದಲ್ಲಿ ಒಂದು ಪಾಯಿಂಟು, ಆಮೇಲೆ ಇನ್ನು ಈ ಜಾಯಿಂಟಿಂದ ಮತ್ತೆ ಈ ಕಡೆ ಒಂದು ಪಾಯಿಂಟು. ಇಲ್ಲಿ ನೋಡ್ಕೊಳ್ಳಿ, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟ್. ಈ ಜಾಯಿಂಟ್ಗೂ ಈ ಕಡೆ ಒಂದು ಪಾಯಿಂಟು, ಈ ಜಾಯಿಂಟ್ಗೂ ಈ ಕಡೆ ಒಂದು ಪಾಯಿಂಟ್. ಇದೆಲ್ಲಾನು ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ, ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಇದು ಆಮ್ಲಯುತಕ್ಕೆ ಸಂಬಂಧ ಪಾಯಿಂಟ್, ಅಸಿಡಿಟಿ ಸಂಬಂಧ ಪಾಯಿಂಟ್ಸ್. ಫಸ್ಟು ಈ ಅಂದರೆ ನಿಮ್ಮ ಹೆಡ್ಡೇಗೆ ಬಂದಿರೋದು ಅಸಿಡಿಟಿನ ಅಂತ ಅರ್ಥ ಆಯಿತು, ಆದರೆ ಅದು ನಾವು ರಿಲೀಫ್ ಮಾಡ್ಕೋಬೇಕಂದ್ರೆ, ಅದು ಕಮ್ಮಿ ಮಾಡ್ಕೋಬೇಕಂದ್ರೆ ಫಸ್ಟ್ ಮೊದಲನೇದಾಗಿ ಆಮ್ಲಯುತ ಪಾಯಿಂಟ್ಸ್ ಏನಿದೆ, ಅಸಿಡಿಟಿ ಪಾಯಿಂಟ್ಸ್ ಏನಿದೆಯೋ ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ಹೇಳಿದೆ ನಾನು. ನೀವು ಅದು ಆ PDF ನೋಡ್ಕೊಂಡ್ರೆ, ಇಲ್ಲ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಈ 3 ಪಾಯಿಂಟು ನೀಟಾಗಿ ಒತ್ತಡ ಮಾಡ್ಕೊಳ್ಳಿ, ಪ್ರೆಸ್ ಮಾಡ್ಕೊಳ್ಳಿ, ಆವಾಗ ಇದೊಂದಾಯಿತು. ಸೆಕೆಂಡ್ ಸ್ಟೆಪ್ ಏನಂದರೆ, ಈ ಆಮ್ಲಯುತ ಅಂದರೆ ಅಸಿಡಿಟಿಯಿಂದ ಬಂದಿರುವಂಥ ಹೆಡ್ಡೇಕಿಂದ ಆಚೆ ಕಡೆ ಬರಬೇಕಂದ್ರೆ ಸೆಕೆಂಡ್ ಸ್ಟೆಪ್ ಮತ್ತೆ ಮಾಸ್ಟರ್ ಪಾಯಿಂಟ್ ಒತ್ತಬೇಕಾಗತ್ತೆ. ಮಾಸ್ಟರ್ ಪಾಯಿಂಟ್ ಅಂದರೆ ಈಗ ಹೇಳಿದಲ್ಲ ಹೆಬ್ಬೆರಳು ಎರಡು, ಈ ಮಾಸ್ಟರ್ ಪಾಯಿಂಟ್ ಎರಡು ಒತ್ತಬೇಕಾಗತ್ತೆ. ಇದನ್ನು ಸ್ವಲ್ಪ ಇದು ಅದೊಂದು 10 ರಿಂದ 15 ಸರಿ, ಇದೊಂದು 10 ರಿಂದ 15 ಸರಿ ಆ ಥರ ಪ್ರೆಸ್ ಮಾಡ್ಕೊತ ಹೋಗಿ. ಓಕೆ, ಕೊನೆಯದಾಗಿ 3ನೇ ಸ್ಟೆಪ್ಪಲ್ಲಿ ಈ ಅಸಿಡಿಟಿಯಿಂದ ಬಂದಿರುವಂಥ ಹೆಡ್ಡೇಕ್ ರಿಲೀವ್ ಮಾಡಬೇಕಂದ್ರೆ 3ನೇ ಸ್ಟೆಪ್ ಮತ್ತೆ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಮತ್ತೆ ಅಲ್ಲಿಗೆ ಬರಬೇಕಾಗತ್ತೆ. ಖಂಡಿತವಾಗಿ ಪ್ರತಿ ಮುದ್ರೆಯಿಂದ ನಾವು ಮುದ್ರ ಆದಮೇಲೆ ಪ್ರಾಣ ಮುದ್ರೆ ಮಾಡ್ತೀವಲ್ಲ ಅದೇ ಥರ. ಕೊನೆಯದಾಗಿ ಮತ್ತೆ ಈ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಇದೆಲ್ಲ ಇದನ್ನ ಮತ್ತೆ ಪ್ರೆಸ್ ಮಾಡ್ಕೊತ ಹೋಗಿ. ಓಕೆ, ಈ ಥರ ಯಾವುದೇ ನಿನ್ನೆ ನಾನು ತೋರಿಸಿದ್ದೀನಿ ಪೂರ್ತಿ ಆಕುಪ್ರೆಷರ್ ಹೇಗೆ ಮಾಡೋದಂತ ತೋರಿಸಿದ್ದೀನಿ, ಅದೆಲ್ಲನೂ ನಿಧಾನವಾಗಿ ಸೊ ನೋಡ್ಕೊಂಡು ಮತ್ತೆ ಪಾಲನೆ ಮಾಡಿ. ಯಾಕಂದರೆ ಪ್ರತಿಯೊಂದಕ್ಕೂ ಈ ಈ ಕೈಯಿಂದ ಈ ಕೈ ಈ 4 ಬೆರಳು ಸಪೋರ್ಟ್ ತಗೊಂಡು ಈ ಒತ್ತಡ ಕೊಡೋದು ಇದೆಲ್ಲ ಇದರಿಂದ ಕೊಡಬೇಕಾಗತ್ತೆ. ಈ ಹೆಬ್ಬೆರಳು 90 ಡಿಗ್ರೀಸ್ ಲಂಬದಾಗಿ ಇಟ್ಕೊಂಡು ಮಾಡಬೇಕಾಗತ್ತೆ.
ನಿಮ್ ಆ ಥರ ಆಗ್ತಾ ಇಲ್ಲ ಅಂದರೆ ಯಾವುದೇ ಒಂದು ಪರಿಕರ ತಗೊಂಡು ಮಾಡ್ತಾ ಹೋಗಿ, ರೈಟ್. ಇದು ಆಮ್ಲಯುತದಿಂದ ಬಂದಿರುವಂಥ ಅಸಿಡಿಟಿಗೆ ಪರಿಹಾರ ಸಿಕ್ತು, ಇದು ಒಂದು. ಓಕೆ, ಈಗ ಸ್ನೇಹಿತರೆ ಈ ಮೂರನೇದು, ಈಗ ಎರಡಾಯ್ತಲ್ಲ. ಒಂದು ಜನರಲ್ ಹೆಡ್ಏಕ್, ಹೆಡ್ಏಕ್ ಅಂದರೆ ಅದು ಯಾವುದೇ ಕಾರಣದಿಂದ ಬಂದಿರೋದು, ಆ ಹೆಡ್ಏಕ್ ಪರಿಹಾರ ಮೊದಲನೇದಾಯಿತು. ಎರಡನೇದು ಅಸಿಡಿಟಿಯಿಂದ ಬಂದಿರುವಂಥ ಹೆಡ್ಏಕ್, ಅದು ಎರಡನೇ ಪರಿಹಾರ ಆಯಿತು. ಮೂರನೇ ಪರಿಹಾರ ಏನಪ್ಪಾ ಅಂದರೆ ಶೀತದಿಂದ ಬಂದಿರೋದು, ಅದೇ ಕೋಲ್ಡು, ನೆಗಡಿ ಮತ್ತು ಸೈನಸ್ ಆಗ್ಬೋದು, ನೆಗಡಿ ಆಗ್ಬೋದು, ಕೆಮ್ಮು ಆಗ್ಬೋದು, ಇದರಿಂದ ಬಂದಿರುವಂಥ ಹೆಡ್ಏಕ್. ಓಕೆ, ಅದಕ್ಕೆ ಏನು ಪರಿಹಾರ ಅಂದರೆ ನೋಡ್ಕೊಳ್ಳಿ. ಅದು ಸೊ ಮೊದಲನೇ ಸ್ಟೆಪ್ಪಲ್ಲಿ ಏನು ಮಾಡೋದಂದರೆ, ಎರಡು ಕೈಯಲ್ಲಿ ಸೇಮ್ ಇರುತ್ತೆ, ಎರಡು ಕೈಯಲ್ಲೂ ಈ ತುದಿ ಬೆರಗಲು, ಈ ನಾಲ್ಕು ಬೆರಳು ಬೆರಳಿದೆ, ನಾಲ್ಕು ಬೆರಳಲ್ಲಿ ತುದಿ ಪಾಯಿಂಟ್ಸ್, ಈ ಥರ ಈ ತುದಿ ಪಾಯಿಂಟ್ಸಲ್ಲಿ ನಾಲ್ಕು ಬೆರಳು ತುದಿ ಪಾಯಿಂಟ್ಸ್ ಇರುತ್ತೆ, ಪ್ರೆಸ್ ಮಾಡ್ಕೋಬೇಕು ಒಂದು 10 ಸರಿ, 10 ರಿಂದ 20 ಸರಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಪ್ರೆಸ್ ಮಾಡ್ಕೊಳ್ಳಿ, ಪ್ರೆಸ್ ಮಾಡ್ಕೊಳ್ಳಿ, ಇದೊಂದು. ಆಮೇಲೆ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್, ಮತ್ತೆ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ಗೆ ಬನ್ನಿ, ಅದು ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಅದೊಂದು, ಇದೊಂದು 10 ರಿಂದ 20 ಸರಿ ಪ್ರೆಸ್ ಮಾಡ್ಕೊಳ್ಳಿ, ನಿಧಾನವಾಗಿ ಒಂದು 5 ಸೆಕೆಂಡ್ ಹಾಗೆ ಇಟ್ಟು ಮತ್ತೆ ರಿಲೀಸ್ ಮಾಡೋದು. ಆಮೇಲೆ ಕೊನೆಯದಾಗಿ ಈ ಶೀತಕ್ಕೆ ಬಂದಿರುವಂಥ ಹೆಡ್ಏಕ್ಗೆ ಪರಿಹಾರ ಏನಂದರೆ, ಮತ್ತೆ ಮಾಸ್ಟರ್ ಹೆಡ್ಏಕ್ ಪಾಯಿಂಟ್ಸ್, ಇದು ಈ ಥರ ಮಾಸ್ಟರ್ ಹೆಡ್ಏಕ್ ಪಾಯಿಂಟ್ ಏನಿದೆಯೋ, ಎರಡು ಹೆಬ್ಬೆರಳಲ್ಲಿ ಹಿಂಭಾಗದಲ್ಲಿ ಇರೋದು. ಓಕೆ, ಅದನ್ನು ಮಾಡಿಕೊಂಡು ಅಲ್ಲಿ ಮುಕ್ತಾಯ ಮಾಡ್ಕೊಳ್ಳಿ. ಆವಾಗ ಇದು ಮೂರನೇದು ಶೀತದಿಂದ ಬಂದಿರುವಂಥ ಹೆಡ್ಏಕ್ ಸ್ನೇಹಿತರೆ. ನಾಲ್ಕನೇದು ಕೊನೆಯದು. ಓಕೆ, ಅದು ಎಂದ್ರಿಂದ ಯಾಕೆ ಬಂದಿತ್ತು ಅಂದರೆ, ಅಧಿಕ ರಕ್ತ ಒತ್ತಡ, ಹೈ ಬಿ ಪಿಯಿಂದ ಬಂದಿರೋದು. ಈ ಹೈ ಬಿ ಪಿಯಿಂದ ಬಂದಿರುವಂಥ ಹೆಡ್ಏಕ್, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಹೈ ಬಿ ಪಿ ಬಂದಿದೆ ಅದಕ್ಕೆ ನಮ್ಗೆ ಹೆಡ್ಏಕ್ ಆಗ್ತಾ ಇದೆ ಅಂತ ಅಲ್ವಾ. ಆವಾಗ ಯಾವಾಗ ಅರ್ಥ ಆಗುತ್ತೋ ಅದಕ್ಕೂ ನಿಮಗೆ ಪರಿಹಾರ. ಅದಕ್ಕೇನು ಪರಿಹಾರ ನೋಡ್ಕೊಳ್ಳಿ, ಸೊ ನಿಧಾನವಾಗಿ ನೀಟಾಗಿ ತೋರಿಸ್ತೀನಿ ಅದು. ಸೊ ಅದು ಪಾಲನೆ ಮಾಡಿ. ಇದಕ್ಕೇನು ಮಾಡಬೇಕಂದ್ರೆ, ಮೊದಲನೇದಾಗಿ ನಾವು ಅಧಿಕ ರಕ್ತ ಒತ್ತಡ ಬಿಂದುಗಳನ್ನು ನಾವು ಪ್ರೆಸ್ ಮಾಡಬೇಕು. ಅಧಿಕ ರಕ್ತ ಒತ್ತಡ ಬಿಂದುಗಳು ಎಲ್ಲಿದೆ, ಎರಡು ಕೈಯಲ್ಲಿ ನೋಡ್ತೀನಿ, ಎರಡು ಕೈಯಲ್ಲಿ ತೋರಿಸ್ತೀನಿ, ಎರಡು ಕೈಯಲ್ಲಿ ಒಂದು ಕೈ ತೋರಿಸ್ತೀನಿ, ನೀವು ಎರಡು ಕೈಯಲ್ಲಿ ಸೇವ್ ಮಾಡ್ಕೊಳ್ಳಿ. ನೋಡಿ, ಈ ಹಸ್ತದಲ್ಲಿ ಸೆಂಟರ್ ಪಾಯಿಂಟ್, ಇದು ಕಿಡ್ನಿ ಪಾಯಿಂಟ್ ಸ್ನೇಹಿತರೆ, ಇದು ಕಿಡ್ನಿ ಪಾಯಿಂಟ್, ಒಂದು ಕಿಡ್ನಿ ಪಾಯಿಂಟ್ ಆಯಿತಾ. ಆಮೇಲೆ ಈ ಕಿರುಬೆರಳಿಂದ ಈ ರಿಸ್ಟ್ಗೂ ಈ ಪಾಯಿಂಟ್ ಇದೊಂದು. ಓಕೆ, ಅಲ್ಲಿಂದ ಎರಡು ಬೆರಳುಗಳು ಒಂದು ಪಾಯಿಂಟು. ಆಮೇಲೆ ಈ ಮಧ್ಯ ಬೆರಳಿಂದ ಒಂದು ಸೆಂಟರ್ ಪಾಯಿಂಟು ಹಾಕ್ಕೊಳ್ಳಿ, ಅಲ್ಲಿಂದ ಇಲ್ಲಿಂದ ಎರಡು ಎರಡೂವರೆ ಬೆರಳುಗಳು ಇರುವಂಥ ಒಂದು ಪಾಯಿಂಟು, ಅಂದರೆ ಸ್ವಲ್ಪ ಕೆಳಗಡೆ ಬರುತ್ತೆ. ಅರ್ಥ ಆಯ್ತಾ? ಈಗ ಈ ಕೈಯಲ್ಲಿ ತೋರಿಸ್ತಾ ಇದ್ರೆ ಒಂದು ಕಿಡ್ನಿ ಪಾಯಿಂಟ್, ಅಧಿಕ ರಕ್ತ ಒತ್ತಡಿ ಪಾಯಿಂಟ್ಸ್ ತೋರಿಸ್ತಾ ಇದ್ದೀನಿ, ಇದು ಕಿಡ್ನಿ ಪಾಯಿಂಟ್. ಆಮೇಲೆ ಈ ಕಿರು ಬೆರಳಿಂದ ನಿಧಾನವಾಗಿ ಕೆಳಗಡೆ ಹೋದ್ರೆ ಇಲ್ಲಿ ಸಿಗುವಂಥ ಒಂದು ಪಾಯಿಂಟು. ಓಕೆ, ಎಲ್ಲಿ ಸಿಗತ್ತೆ ಅದು? ಈ ರಿಸ್ಟು ಮತ್ತು ಈ ಕಿರು ಬೆರಳು ಎರಡು ಇಲ್ಲಿ ಜಾಯ್ನ್ ಆಗುವಂಥ ಪಾಯಿಂಟ್ ಇದು, ಈ ಪಾಯಿಂಟು. ಆಮೇಲೆ ಅದಕ್ಕೂ ನೇರವಾಗಿ ಈ ಮಧ್ಯ ಬೆರಳು ಬಂದು ಇಲ್ಲಿ ಟಚ್ ಆಗುತ್ತೆ, ಅಲ್ಲಿ ಒಂದು ಪಾಯಿಂಟು, ಈ ಎರಡು ಪಾಯಿಂಟ್ಸು. ಆಮೇಲೆ ಈ ಕಿರಿಬೆರಳು ಪಾಯಿಂಟ್ ಇದೆಲ್ಲ ಇಲ್ಲಿಂದ ಮತ್ತೆ ಒಂದು ಎರಡು ಬೆರಳು ಕೆಳಗಡೆ ಇಟ್ಕೊಂಡ್ರೆ ಅಲ್ಲಿ ಒಂದು ಪಾಯಿಂಟು. ಆಮೇಲೆ ಈ ಮಧ್ಯ ಬೆರಳು ಇದೆಯಲ್ಲ, ಮಧ್ಯ ಬೆರಳಿಂದ ಎರಡೂವರೆ ಬೆರಳು ಇಟ್ಟರೆ ಬಂದಂಥ ಇನ್ನೊಂದು ಪಾಯಿಂಟು, ಅಂದರೆ ಲಿಂಪ್ ಗ್ಲ್ಯಾಂಡ್ಗಿಂತ ಸ್ವಲ್ಪ ಕೆಳಗಡೆ ಬರ್ತದೆ ಆ ಪಾಯಿಂಟು. ಸೊ ಇದು ಇವೆಲ್ಲನೂ ಸಹ ಅದೇ, ಇವೆಲ್ಲ ಏನು ಮಾಡಬೇಕು, ನಿಧಾನವಾಗಿ ಪ್ರೆಸ್ ಮಾಡ್ತಾ ಹೋಗಿ. ಪರಿಕರ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಹೆಬ್ಬೆರಳು 90 ಡಿಗ್ರೀಸಲ್ಲಿ ಇಟ್ಕೊಂಡು ಈ ಥರ ಪ್ರೆಸ್ ಮಾಡೋದು. ಎಷ್ಟು ಸರಿ ಪ್ರೆಸ್ ಮಾಡಬೇಕಿದು ಈ ಥರ ನೋಡಿ, ಪ್ರೆಸ್ ಮಾಡ್ಕೋತಾ ಹೋಗಿ, ಒಂದು 10 ಸರಿ 20 ಸರಿ, ಎಷ್ಟಾದರೆ ಅಷ್ಟು ಅನುಕೂಲ ಆದರೆ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ದಿನಕ್ಕೆ 3 ಬಾರಿ ಮಾಡಿ. ಸೊ ಇದು ಅಧಿಕ ಒತ್ತಡ ರಕ್ತ ಪಾಯಿಂಟ್ ಸ್ನೇಹಿತರೆ. ಇದು ಸೇಮ್ ಈ ಬೆರಳಲ್ಲಿ ಇರ್ತದೆ, ಸರಿ ಈ ಹಸ್ತದಲ್ಲಿ ಇರ್ತದೆ, ಎರಡು ಹಸ್ತದಲ್ಲಿ ಸೇಮ್ ಇರುತ್ತೆ. ಓಕೆ, ಆಮೇಲೆ ಮಾಸ್ಟರ್ ಹೆಡ್ಏಕ್ ಪಾಯಿಂಟು ಮತ್ತೆ ಪ್ರೆಸ್ ಒತ್ತಡ ಮಾಡಬೇಕು. ನೆಕ್ಸ್ಟು ಮಾಸ್ಟರ್ ಒತ್ತಡ ಪಾಯಿಂಟ್, ಮಾಸ್ಟರ್ ಹೆಡ್ಏಕ್ ಪಾಯಿಂಟ್ಸ್ ಇದು, ಈ ಬೆರಳು ಈ ಬೆರಳಲ್ಲಿ, ಈ ಬೆರಳಿಗೆ ಹಿಂದುಗಡೆ ಇರೋದು ಮಾಸ್ಟರ್ ಪಾಯಿಂಟ್ಸ್ ಆಯಿತಾ. ಆಮೇಲೆ ಕೊನೆಯದಾಗಿ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್, ಕೊನೆಯದಾಗಿ ಮತ್ತೆ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್, ಇದು ಪ್ರೆಸ್ ಮಾಡ್ಕೊಳ್ಳಿ, ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದು ಈ ಥರ ನಾಲ್ಕನೇದು ಅಧಿಕ ರಕ್ತ ಒತ್ತಡದಿಂದ ಬಂದಿರುವಂಥ ತಲೆನೋವಿಗೆ ಪೂರ್ತಿ ಪರಿಷ್ಕಾರ ಈ 3 ಸ್ಟೆಪ್ಸಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ಇದರಿಂದ ನಿಮಗೆ, ಸೊ ಈ ಎಲ್ಲ ಯಾವುದೇ ತಲೆನೋವು ಯಾವುದೇ ರೀತಿಯಿಂದ ಬಂದರೂ ನಾವು ಪರಿಹಾರಗಳು ಈಗ ಈ ಆಕುಪ್ರೆಷರಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಖಂಡಿತವಾಗಿ ನೀವು ಇದು ಪಾಲನೆ ಮಾಡಿ,
ಪ್ರತಿಯೊಂದು ಪರಿಷ್ಕಾರ ನಿಮಗೂ ತಿಳಿಸ್ತದೆ, ಮತ್ತೆ ನೀವು ಬೇರೆಯವ್ರಿಗೆ ತಿಳಿಸ್ಕೊಟ್ಟು ನಿಮ್ಮ ಸೇವೆ ಅನ್ನೋದು ಮಾಡೋಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ನಾವು ತಿಳ್ಕೊಂಡು ಅಂತ ಅಲ್ಲ, ನಾವು ಈ PDF ಇಂದ ಆಗ್ಬೋದು, ಈ ವಿಡಿಯೋಸ್ ಇಂದ ನಾವು ಹೆಚ್ಚಾಗಿ ತಿಳ್ಕೊತಾ ಇದ್ವಿ, ಪ್ರತಿದಿನ ತಿಳ್ಕೊತಾ ಇದ್ವಿ. ಆದರೆ ಇನ್ನೊಬ್ರಿಗೆ ಹೇಳ್ಬೇಕಾಗತ್ತೆ. ಒಂದು ಉದಾಹರಣೆಗೆ, ಮೊನ್ನೆ ಯಾರೋ ಆಸಿಡಿಟಿ ಅಂತ ಬಂದರು. ಆಸಿಡಿಟಿ ಅಂದರೆ ಅವ್ರಿಗೆ ತುಂಬಾ ವರ್ಷದಿಂದ ಆಸಿಡಿಟಿ ಇದೆ. ಆ ಆಸಿಡಿಟಿಗೆ ಅವ್ರಿಗೆ ಪರಿಹಾರಗಳು ಇಲ್ಲ, ಯಾವುದೇ ಬೇರೆ ಬೇರೆ ಹಾಸ್ಪಿಟಲ್ಸು ಮತ್ತೆ ಎಲ್ಲ ಈ ಆಲೋಪತಿ ಮೆಡಿಸಿನ್ ತಗೊಂತಾನೆ ಇದ್ದಾರೆ, ಆದರೂ ಅದು ಪರಿಹಾರ ಆಗಿಲ್ಲ. ಅವ್ರಿಗೇನಾಗಿದೆ, ಊಟ ತಿನ್ನೋಕ್ಕೂ ಆಗ್ತಾ ಇಲ್ಲ, ಏನೋ ಒಂದು ಈ ಮಜ್ಜಿಗೆಯಿಂದ ಊಟ ತಿನ್ನೋದು ಮಾತ್ರ ಮಾಡ್ತಾ ಇದ್ದಾರೆ, ಇನ್ನು ಯಾವುದು ಬೇರೆ ತಿನ್ನಕ್ಕೆ ಹೋಗ್ತಾ ಇಲ್ಲ ಅವರು. ಆವಾಗ ನಾನೇನು ಮಾಡಿದೆ, ಒಂದು ಸಿಂಪಲ್ ಪರಿಹಾರಗಳು, ನಮ್ದೆಲ್ಲ ಮನೆ ಮದ್ದುಗಳು, ಯಾರು ನಾವು ಹೇಳಿದ್ರೆ ಅವ್ರ ಮನೆಯಲ್ಲಿ ಕೂತ್ಕೊಂಡೆ ಮಾಡ್ಕೋಬಹುದು ಆರಾಮಾಗಿ. ನಾನು ಜಸ್ಟ್ ಒಂದು ಎರಡು ಪಾಯಿಂಟ್ ತೋರಿಸಿದೆ ಅಷ್ಟೇ ಅವ್ರಿಗೆ, ಈ ಆಸಿಡಿಟಿಗೆ ಸಂಬಂಧ ಎರಡೇ ಪಾಯಿಂಟ್ ತೋರಿಸಿದ್ರು. ಈಗಾಗಲೇ ನಿಮಗೆ ಕ್ಲಾಸಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ನೋಡಿ, ಅದು ಕೊಟ್ಟಿದೆ ಅವರಿಗೆ. ಒಂದು 3 ದಿವಸ 4 ದಿವಸ ಆದಮೇಲೆ ಮತ್ತೆ ಬಂದರು ಅವರು, ನಾನು ಪೂರ್ತಿ ವಾಸಿ ಆಗಿದೆ ಸರ್, ಇಷ್ಟೋ ವರ್ಷದಿಂದ ನಾನು ಸಫರ್ ಆಗ್ತಾ ಇದೆ, ನನಗೆ ಯಾವ ಅಸಿಡಿಟಿ ಇಲ್ಲ, ಈಗ ಆರಾಮಾಗಿದ್ದೀನಿ, ಎಲ್ಲ ತಿಂತಾ ಇದ್ದೀನಿ ಆಹಾರ ಅಂತ ಹೇಳ್ತಾರೆ. ಅಂದರೆ ನೋಡ್ಕೊಳ್ಳಿ ಎಷ್ಟು ಅದ್ಭುತನಾ ಇದು ಅಲ್ವಾ. ಸೊ ಅದಕ್ಕೆ ಪ್ರತಿಯೊಬ್ಬರು ನಾವು ಪಾಲನೆ ಮಾಡೋಣ ಸ್ನೇಹಿತರೆ, ಖಂಡಿತವಾಗಿ ನಾವು ಮಾಡ್ಕೊಳ್ಳೋಣ, ಮತ್ತೆ ಇನ್ನೊಬ್ಬರಿಗೂ ಇದು ಹಂಚ್ಕೊಳ್ಳೋಣ ಈ ಜ್ಞಾನವನ್ನು. ಓಕೆ, ಸೊ ಅದ್ಭುತವಾದ ಜ್ಞಾನ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು.